ಚೀನಾಗೆ ಇದೀಗ ಡಬಲ್ ಶಾಕ್ ಎದುರಾಗಿದೆ ಸದಾ ಭಾರತದ ವಿರುದ್ಧ ಖ್ಯಾತೆ ತೆಗೆಯುವ ಚೀನಾ ಇದೀಗ ಭಾರತವನ್ನು ಎದುರು ಹಾಕಿಕೊಳ್ಳಲು ನೂರು ಬಾರಿ ಯೋಚನೆ ಮಾಡಬೇಕಿದೆ ಯಾಕಂದರೆ ಇದೀಗ ಭಾರತ ಬಲಿಷ್ಠವಾಗಿದೆ ಭಾರತದೊಂದಿಗೆ ಇದೀಗ ವಿಶ್ವದ ದೊಡ್ಡಣ್ಣ ಸಾತಾಗಿ ನಿಂತಿದೆ ಅಮೆರಿಕ ಮತ್ತು ಭಾರತ ಎರಡೂ ದೇಶಗಳು ಜೊತೆಯಾಗಿ ಚೀನಾಗೆ ಟ್ಯಾಂಕ್ ಕೊಡ್ತಿವೆ ಹಾಗಾದರೆ ಯಾವೆಲ್ಲ ವಿಚಾರದಲ್ಲಿ ಭಾರತ ಮತ್ತು ಅಮೆರಿಕ ಚೀನಾಗೆ ಟಾಂಗ್ ಕೊಡ್ತಿವೆ ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ ಸ್ನೇಹಿತರೆ ಚೀನಾ ಕಿರಿಕ್ ಡ್ರ್ಯಾಗನ್ ಒಂದಿಲ್ಲೊಂದು ವಿಚಾರಕ್ಕೆ ಭಾರತದ ವಿರುದ್ಧ ಖ್ಯಾತೆಯನ್ನು ತೆಗೆಯುವಂತಹ ಚೀನಾ ಇನ್ನು ಮುಂದೆ ಭಾರತದ ತಂಟೆಗೆ ಬರದು ಅಷ್ಟು ಸುಲಭದ ವಿಚಾರವಲ್ಲ ಯಾಕಂದ್ರೆ ಇದೀಗ ಭಾರತ ಅಂತಹ ಟಾಂಗ್ಗಳನ್ನು ಕೊಡ್ತಾ ಇದೆ ಯಾವುದೇ ಕ್ಷೇತ್ರವನ್ನ ತೆಗೆದುಕೊಂಡ್ರೂ ಚೀನಾಕ್ಕೆ ಸರಿಸಾಟಿಯಾಗಿ ನಿಲ್ಲಬಹುದಾದ ಒಂದೇ ಒಂದು ದೇಶ ಯಾವುದು ಅಂದರೆ ಅದು ಭಾರತ ಪ್ರತಿಯೊಂದು ರಂಗದಲ್ಲಿಯೂ ಚೀನಾಗೆ ಎದುರಾಳಿಯಾಗಿ ಇದೀಗ ಭಾರತ ನಿಲ್ತಾ ಇದೆ ಅದಷ್ಟೇ ಅಲ್ಲದೆ ಬಲಿಷ್ಠ ಆಗ್ತಾ ಇದೆ ಇಂತಹ ಸಮಯದಲ್ಲಿ ಇದೀಗ ಚೀನಾ ಗಡಿಯ ವಿಚಾರದಲ್ಲಿ ಖ್ಯಾತೆ ತೆಗಿತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚೆಗೆ ಚೀನಾದ ವಿಚಾರ ಏನಿದೆ ಚೀನಾ ಅರುಣಾಚಲ ಪ್ರದೇಶ ನನಗೆ ಸೇರಿದ್ದು ಎನ್ನುವಂತಹ ಮಾತನ್ನ ಹೇಳಿತು ಆದರೆ ಇದೀಗ ಅಮೆರಿಕ ಭಾರತದ ಪರವಾಗಿ ನಿಲ್ಲುವ ಮೂಲಕ ಚೀನಾಕ್ಕೆ ಭಾರಿ ಹಿನ್ನಡೆಯಾಗಿದೆ ಅದಷ್ಟೇ ಅಲ್ಲದೆ ಇದೀಗ ಚೀನಾಗೆ ನಡುಕ ಕೂಡ ಶುರುವಾಗಿದೆ ಭಾರತಕ್ಕೆ ಅತಿ ದೊಡ್ಡ ಶತ್ರು ಅಂದರೆ ಚೀನಾ ಭಾರತ ಮತ್ತು ಚೀನಾ ಎಲ್ಲ ಕ್ಷೇತ್ರದಲ್ಲಿಯೂ ಪೈಪೋಟಿಗೆ ಇಳಿಯುತ್ತವೆ ಅದರಲ್ಲಿಯೂ ಚೀನಾ ಸರಿಯಾಗಿಯೇ ಟ್ಯಾಂಕ್ ಕೊಡುವ ಏಕೈಕ ರಾಷ್ಟ್ರ ಅಂದರೆ ಅದು ಭಾರತ ಅದರಲ್ಲಿಯೂ ಚೀನಾ ಪಕ್ಕದಲ್ಲಿಯೇ ಇರುವ ಕಾರಣ ಭಾರತವಂದರೆ ಚೀನಾಗೆ ಎಲ್ಲಿಲ್ಲದ ಭಯ ಅದೇ ಕಾರಣಕ್ಕೆ ಏನಾದರೂ ಮಾಡಿ ಭಾರತವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳಬೇಕು ಇನ್ನಿಲ್ಲದ ರೀತಿ ಅದನ್ನು ಸೋಲಿಸಬೇಕು ಅಂತ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡುತ್ತಲೇ ಇದೆ ಆಗಾಗ ಖ್ಯಾತೆಯನ್ನು ತೆಗೆಯುತ್ತಲೇ ಇರುತ್ತದೆ ಯಾವುದೂ ಫಲಿಸಿಲ್ಲ ಅದೇ ವಿಚಾರಕ್ಕೆ ಇದೀಗ ಕೊನೆಯ ಅಸ್ತ್ರವಾಗಿ ಗಡಿಯ ವಿಚಾರವನ್ನು ತೆಗೆದಿದೆ ಹೌದು ಅದರಲ್ಲಿಯೂ ಅರುಣಾಚಲ ಪ್ರದೇಶವನ್ನು ಟಾರ್ಗೆಟ್ ಮಾಡಿರುವ ಚೀನಾ ಇನ್ನಿಲ್ಲದ ರೀತಿಯಲ್ಲಿ ಮಾಡ್ತಾ ಇದೆ ಅರುಣಾಚಲ ಪ್ರದೇಶದ ಬಗ್ಗೆ ಚೀನಾದ ದಾಹ ಇಂದು ನಿನ್ನೆಯದಲ್ಲ ಅರುಣಾಚಲದ ತೊಂಬತ್ತು ಸಾವಿರ ಎಕರೆ ಪ್ರದೇಶ ತನ್ನದೆಂದು ವಾದಿಸುತ್ತಲೇ ಇದೆ ಇಡೀ ಅರುಣಾಚಲ ಪ್ರದೇಶವೇ ದಕ್ಷಿಣ ಟಿಬೆಟ್ಗೆ ಸಂಬಂಧಪಟ್ಟಿದ್ದು ಎನ್ನುವಂಥದ್ದು ಈ ಹಿಂದಿನ ವಾದವಾಗಿತ್ತು ಆದರೆ ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಿರುವಂತಹ ಭಾರತ ಇದೀಗ ಚೀನಾಗೆ ಮತ್ತೊಂದು ಶಾಕ್ ಕೊಟ್ಟಿದೆ ಇದರ ನಡುವೆ ಇಂತಹ ಸಂದರ್ಭದಲ್ಲಿಯೇ ಅಮೆರಿಕ ಕೂಡ ಭಾರತಕ್ಕೆ ಜೈ ಎಂದಿದೆ ಅದೇಗೆ ಅಂತ ನೋಡೋದಾದರೆ ಸ್ನೇಹಿತರೆ ಅರುಣಾಚಲ ಪ್ರದೇಶವು ಭಾರತದ ಭೂ ಪ್ರದೇಶ ಎಂದು ಅಮೆರಿಕ ಇದೀಗ ಸ್ಪಷ್ಟವಾಗಿ ತಿಳಿಸಿದೆ ಅಮೆರಿಕದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಉಪ ವಕ್ತಾರ ವೇದಾಂತ್ ಪಾಟೀಲ್ ಅವರು ಅರುಣಾಚಲ ಪ್ರದೇಶದ ಕುರಿತು ಮಾತನಾಡಿದ್ದಾರೆ ಅರುಣಾಚಲ ಪ್ರದೇಶವು ಭಾರತದ್ದು ಎಂದು ಅಮೆರಿಕ ಗುರುತಿಸುತ್ತದೆ ವಾಸ್ತವ ಗಡಿ ನಿಯಂತ್ರಣ ರೇಖೆ ಎಲ್ಎಸಿ ಬಳಿ ಚೀನಾ ಯಾವುದೇ ರೀತಿಯ ಅತಿಕ್ರಮಣ ನಮ್ಮ ಭೂಪ್ರದೇಶ ಎಂಬುದಾಗಿ ಹೇಳುತ್ತಿರುವುದು ಹೆಚ್ಚುವರಿ ಸೈನಿಕರನ್ನು ನಿಯೋಜಿಸುತ್ತಿರುವುದು ಸರಿ ಹಲವು ಚಟುವಟಿಕೆಗಳನ್ನು ಭಾ ಅಮೆರಿಕ ವಿರೋಧಿಸುತ್ತದೆ ಎಂದಿದೆ ಈ ಹೇಳಿಕೆ ಭಾರತಕ್ಕೆ ದೊಡ್ಡ ಆನೆ ಬಲವನ್ನೇ ತಂದುಕೊಟ್ಟಿದೆ ಮೊದಲನೆಯದಾಗಿ ಅರುಣಾಚಲ ಪ್ರದೇಶ ನಮ್ಮದು ಎನ್ನುವ ಭಾರತದ ಧ್ವನಿಗೆ ಅಮೆರಿಕ ಧ್ವನಿಗೂಡಿಸಿದಂತಾಗಿದೆ ಭಾರತಕ್ಕೆ ಹೆಚ್ಚಿನ ಬಲ ಬಂದಿದೆ ಎರಡನೆಯದಾಗಿ ಅರುಣಾಚಲ ಪ್ರದೇಶ ಯಾರ ವ್ಯಾಪ್ತಿಗೆ ಸೇರಿದ್ದು ಎಂದು ಜಾಗತಿಕ ಸಮುದಾಯ ಭಾವಿಸಬೇಕು ಎಂಬ ವಿಚಾರದಲ್ಲಿ ಅಮೆರಿಕ ಹಾಕಿಕೊಂಡಿರುವಂತಹ ಮೇಲ್ಪಂಕ್ತಿಯನ್ನು ಇನ್ನುಳಿದ ರಾಷ್ಟ್ರಗಳು ಅನುಸರಿಸುತ್ತವೆ ಮೂರನೆಯದಾಗಿ ಇದು ಸದಾ ಅರುಣಾಚಲ ಪ್ರದೇಶದ ಮೇಲೆ ಹಕ್ಕು ಸಾಧಿಸಲು ಅನುವು ಮಾಡಿಕೊಡುವಂತಹ ಕೆಲಸವೂ ಆಗುತ್ತೆ ಇದು ಚೀನಾಗೆ ಅತಿ ದೊಡ್ಡ ಮುಖಭಂಗವೂ ಹೌದು ಇನ್ನು ಸ್ನೇಹಿತರ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಜಾಂಗ್ ಕ್ಷಿಯೋಘಾಂಗ್ ಏನಿದ್ದಾರೆ ಅವರು ಅರುಣಾಚಲ ಪ್ರದೇಶದ ಕುರಿತು ಉದ್ದಾಟತನ ಹೇಳಿಕೆಯನ್ನು ನೀಡಿದರು ಭಾರತವು ಅಕ್ರಮವಾಗಿ ಅರುಣಾಚಲ ಪ್ರದೇಶದ ಮೇಲೆ ಹಿಡಿತವನ್ನ ಸಾಧಿಸಿದೆ ಅರುಣಾಚಲ ಪ್ರದೇಶವು ಎಂದಿಗೂ ಚೀನಾದ ಅವಿಭಾಜ್ಯ ಅಂಗವಾಗಿದೆ ಎಂದು ಹೇಳಿದರು ಇದಕ್ಕೆ ಭಾರತ ಕೂಡ ಚೀನಾಕ್ಕೆ ಸರಿಯಾಗಿಯೇ ತಿರುಗೇಟು ನೀಡಿತ್ತು ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಚೀನಾ ಮೊದಲಿನಿಂದಲೂ ಖ್ಯಾತಿಯನ್ನ ತೆಗೆಯುತ್ತಿದೆ ಕಳೆದ ಬಾರಿ ನರೇಂದ್ರ ಮೋದಿಯವರು ಅರುಣಾಚಲ ಪ್ರದೇಶಕ್ಕೆ ಭೇಟಿ ನೀಡಿದಾಗಲೂ ಚೀನಾ ವಿರೋಧಿಸಿತ್ತು ಟಿಬೆಟ್ ವಿಚಾರದಲ್ಲಿ ದಲೈ ಲಾಮಾ ಅವರಿಗೆ ಆಶ್ರಯ ನೀಡಿರುವ ಭಾರತದ ಕ್ರಮ ಇಂದಿಗೂ ಚೀನಾಗೆ ಇರಿಸು ಮುರಿಸುವನ್ನು ತರ್ತಾ ಇದೆ ಇಂತಹ ಪರಿಸ್ಥಿತಿಯ ಮಧ್ಯವೇ ಅಮೆರಿಕ ಭಾರತದ ಪರವಾಗಿ ನಿಂತಿರೋದು ಅರುಣಾಚಲ ಪ್ರದೇಶ ಭಾರತದ್ದು ಎಂಬುದಕ್ಕೆ ಒಂದು ಸಾಕ್ಷಿಯಾಗಿದೆ ಮತ್ತು ಇದು ಚೀನಾಗೆ ಮುಖಭಂಗವನ್ನು ಉಂಟು ಮಾಡಿದೆ ಇನ್ನು ಸ್ನೇಹಿತರೆ ಈಶಾನ್ಯ ರಾಜ್ಯ ಸಂಪೂರ್ಣವಾಗಿ ನಮಗೆ ಸೇರಿದ್ದು ಹೆಸರು ಬದಲಿಸಿದ ಮಾತ್ರಕ್ಕೆ ವಾಸ್ತವವನ್ನು ಬದಿಶಿಸಲಾಗದು ಎಂಬ ಮಾತನ್ನು ಭಾರತ ಪ್ರತಿಪಾದಿಸುತ್ತಿದೆ ವರ್ಷದ ಹಿಂದೆ ಅರುಣಾಚಲ ಪ್ರದೇಶದ ತವಾಂಗ್ ಸೆಕ್ಟರ್ನಲ್ಲಿ ಏನಿದೆ ಅಲ್ಲಿ ಚೀನಾದ ಸೇನಾ ಉಪಟಳ ಉಂಟುಮಾಡಿತು ಭಾರತ ಹಾಗೂ ಚೀನಾ ಯೋಧರ ಮಧ್ಯೆ ಭಾರೀ ಪ್ರಮಾಣದಲ್ಲಿ ಒಡೆದಾಟ ನಡೆದಿತ್ತು ಉಭಯ ಕಡೆಗಳ ಸೈನಿಕರು ಗಾಯಗಳನ್ನು ಅನುಭವಿಸಿದರು ಆದರೆ ಚೀನಾ ಬಗ್ಗೆ ನಾವು ತಿಳ್ಕೋಬೇಕಿರುವಂತಹ ಮತ್ತೊಂದು ವಿಚಾರ ಅಂದರೆ ಇದು ಬರೀ ಬಗಳುವ ಶ್ವಾನವಲ್ಲ ಕಚ್ಚಲು ಏಸದ ಸ್ವಭಾವದವರು ಚೀನಾದವರು ಹೀಗಾಗಿ ಅರುಣಾಚಲ ಪ್ರದೇಶದ ವಿಚಾರವನ್ನು ಎತ್ತಿ ಅದು ತಗಾದೆ ತೆಗೆಯುತ್ತಾ ಇರುವವರೆಗೂ ನಾವು ಎಚ್ಚರವನ್ನು ವಹಿಸಲೇಬೇಕು ಅನಿವಾರ್ಯ ಕೂಡ ಅರುಣಾಚಲ ಪ್ರದೇಶ ಏನಿದೆ ಅದು ಸರಿಯಾಗಿ ನಿರ್ಧಾರಿತವಾಗಿಲ್ಲ ಎಂಬುದು ನಿಜ ಇಲ್ಲಿ ಚೀನಾದ ಸೇನೆ ಸುಲಭವಾಗಿ ಒಳತೂರಿ ಬರುವಷ್ಟು ಸಾಕಷ್ಟು ಆಸ್ಪದವಿದೆ ಎಂಬುದು ನಿಜ ಸಾವಿರದ ಒಂಬೈನೂರ ಅರವತ್ತೆರಡರ ಯುದ್ಧದಲ್ಲಿ ಚೀನಾದ ಸೈನಿಕರು ಸುಮಾರು ಇಪ್ಪತ್ತ್ಮೂರು ಕಿಲೋಮೀಟರ್ ನಮ್ಮ ಭಾರತದೊಳಗೆ ಬಂದಿದ್ರು ಯುದ್ಧ ವಿರಾಮದ ನಂತರ ವಾಪಸ್ ಹೋಗಿದ್ರು ಆಗ ಅಂತಾರಾಷ್ಟ್ರೀಯ ಸಮುದಾಯ ಭಾರತದ ಜೊತೆಗಿತ್ತು ಎನ್ನುವಂಥದ್ದು ಗೊತ್ತಿರುವಂಥ ವಿಚಾರ ಸದ್ಯ ಭಾರತದ ನಿಲುವನ್ನು ಎತ್ತಿ ಹಿಡಿದಿರುವ ಅಮೆರಿಕದ ಕ್ರಮ ಅರುಣಾಚಲ ಪ್ರದೇಶದಲ್ಲಿ ಭಾರತದ ಸಾರ್ವಭೌಮತ್ವಕ್ಕೆ ನಿಃಸಂದೇಹವಾಗಿ ಒಂದು ರೀತಿ ಅನುಕೂಲವಾಗಿದೆ ಅರುಣಾಚಲ ಪ್ರದೇಶವೇನು ಅಂತಾರಾಷ್ಟ್ರೀಯ ವಿಚಾರದ ವಿಷಯವಲ್ಲದಿದ್ದರೂ ಅಮೆರಿಕದಂತಹ ಬಲಿಷ್ಠ ರಾಷ್ಟ್ರ ನಮ್ಮ ನಿಲುವಿಗೆ ಪೂರಕವಾಗಿರುವುದರಿಂದ ಭಾರತಕ್ಕೆ ಇನ್ನಷ್ಟು ಬಲವನ್ನು ತರುತ್ತದೆ ಭಾರತದ ವ್ಯೂಹಾತ್ಮಕ ಸಿದ್ಧತೆ ಮಿಲಿಟರಿ ಸನ್ನದ್ಧತೆ ಇವೆಲ್ಲವೂ ಕೂಡ ಈ ಅಮೆರಿಕದ ಈ ಹೇಳಿಕೆಯಿಂದ ಮತ್ತಷ್ಟು ಹೆಚ್ಚು ಮಾಡಿಕೊಳ್ಳಬಹುದು ಎನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಿವೆ ಇನ್ನು ಸ್ನೇಹಿತರೆ ಈ ಅಮೆರಿಕ ಏನಿದೆ ಇದು ಅರುಣಾಚಲ ಪ್ರದೇಶ ಭಾರತಕ್ಕೆ ಸಂಬಂಧಪಟ್ಟಿದ್ದು ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದೆ ಆದರೆ ಇದಕ್ಕೆ ವಿರುದ್ಧವಾಗಿ ಚೀನಾ ಮಾತನಾಡಿದೆ ಇದು ಅಂತಾರಾಷ್ಟ್ರೀಯ ಗಡಿಯಲ್ಲ ಅಮೆರಿಕ ತನ್ನಷ್ಟಿಗೆ ತಾನು ಇದ್ದರೆ ಸಾಕು ಭಾರತ ಮತ್ತು ಚೀನಾದ ನಡುವೆ ಮೂಗು ತೋರಿಸುವಂತಹ ಕೆಲಸವನ್ನು ಮಾಡಬಾರದು ಅಂತ ಚೀನಾ ಅಮೆರಿಕಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ ಆದರೆ ಭಾರತ ಈ ಕ್ರಮವನ್ನು ಅಂದರೆ ಅಮೆರಿಕದ ಈ ಕ್ರಮವನ್ನು ಬೆಂಬಲಿಸ್ತಾ ಇದೆ ನೀವು ಹೇಳ್ತಿರುವುದು ನಿಜ ಇದೆ ಅಂತ ಇದೀಗ ಭಾರತ ಅಮೆರಿಕಕ್ಕೆ ಹೇಳ್ತಾ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ ಅಮೆರಿಕ ಭಾರತದೊಂದಿಗೆ ಉತ್ತಮ ಸ್ನೇಹವನ್ನು ಬೆಳೆಸ್ತಾ ಇದೆ ಇತ್ತೀಚೆಗೆ ಎನ್ನುವ ವರದಿಯ ಪ್ರಕಾರ ಈ ಹಿಂದೆ ಇದ್ದಂತಹ ಭಾರತ ಮತ್ತು ಅಮೆರಿಕದ ಸಂಬಂಧ ಇದೀಗ ಹೆಚ್ಚಾಗ್ತಾ ಇದೆ ಇಂತಹ ಸಂದರ್ಭದಲ್ಲಿ ಭಾರತದ ಪರವಾಗಿ ಅಮೆರಿಕ ನಿಂತಿದೆ ಆ ಕಾರಣದಿಂದ ಈ ಎರಡೂ ದೇಶಗಳು ಒಂದಾಗಿ ನಿಂತಿದ್ದೆ ಆದರೆ ಚೀನಾ ಅದೇನು ದೊಡ್ಡ ಮಹಾ ದೊಡ್ಡ ದಲ ಯಾವುದೇ ಯುದ್ಧವಾದರೂ ಕೂಡ ಭಾರತಕ್ಕೆ ಒಂದು ರೀತಿ ನೈತಿಕ ಬಲವನ್ನ ಇದೀಗ ಅಮೆರಿಕ ಕೊಡುತ್ತೆ ಎನ್ನುವಂತಹ ಭಾವನೆಯನ್ನ ಉಂಟು ಮಾಡಿದೆ ಒಟ್ನಲ್ಲಿ ಸ್ನೇಹಿತರೆ ಇದೀಗ ಭಾರತದ ಪರ ಅಮೆರಿಕ ನಿಂತಿರೋದು ಭಾರತೀಯರಿಗೆ ಒಂದು ರೀತಿಯ ಖುಷಿಯ ವಿಚಾರವಾಗಿದೆ ಅದಷ್ಟೇ ಅಲ್ಲದೆ ಗಡಿಯ ವಿಚಾರದಲ್ಲಿ ಒಂದು ನಿಲುವನ್ನು ತಾಳಲು ಒಂದು ಆನೆ ಬಲ ಸಿಕ್ಕಂತಾಗಿದೆ ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ